ನಿನಗೆ ಗೊತ್ತಿಲ್ಲ ಅಂತ ಹೇಳೋಕೆ ನಿನಗೆ ಅಲ್ಲಿ ಕಳಿಸಿದ್ನ. ಆರ್ಯನ್ ಫ್ಯಾನ್ ಆದ್ಮೇಲೆ ಅವನ ತರ ಬಿಹೇವ್ ಮಾಡೋದನ್ನ ಕಲಿಬೇಕು. ಏನ್ ಹೇಳ್ತಿರ್ತಾನೆ ಆರ್ಯ, ಕಲಿ ಅಳವಡಿಸ್ಕೋ ಮುನ್ನುಗ್ಗು ಅಂತ. ನೀನ್ ಯಾವಾಗ ಮುನ್ನುಗ್ಗೋದು ನೀನ್? ಓ ಮ್ಯಾನ್, ಫಿಂಗರ್ ಟಿಪ್ ಅಲ್ಲಿ ಇನ್ಫಾರ್ಮೇಶನ್ ಇಟ್ಕೊಂಡು ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ? ಯು ಮೇ ಸೆಕೆಂಡ್, ಆರ್ಯವರ್ಧನ್ ಎಲ್ಲಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ದ ಪಾಯಿಂಟ್ ಇಸ್ ಅನು ಸಿರಿ ಮನೆ. ಅವ್ರಿಗೆ ಕಾಲ್ ಟ್ರೈ ಮಾಡಿದೆ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದೆ, ಸಿಂಗಲ್ ಟಿಕ್ ಬರ್ತಿದೆ, ಅವ್ರಿಗೆ ರೀಚ್ ಆಗ್ತಿಲ್ಲ. ಅವ್ರ ಕೆಲಸ ಅವ್ರಿಗೆ. ಅದೇನೋ ನೀನ್ ಲಿಂಕ್ ಕಳ್ಸಿದಾನೆ ಅಂತ ಹೇಳ್ದಲ್ಲ, ಅದನ್ನ ಓಪನ್ ಮಾಡಿ ನೋಡು, ಆರ್ಯ ಸರ್ ಸಿಗ್ಬೋದು. ಇಲ್ಲ ರಮ್ಯ, ನಾನು ಅದನ್ನು ಓಪನ್ ಮಾಡಿ ಚೆಕ್ ಮಾಡಿದ್ದಾಯ್ತು, ಆರ್ಯ ಸರ್ ಅಲ್ಲೂ ಇಲ್ಲ. ನೀನಿಂಗ್ ಮುಖ ಮಾಡ್ಕೋಬೇಡ, ನೋಡಕ್ಕಾಗಲ್ಲ. ಇನ್ನೇನೆ ಮಾಡ್ಲಿ, ನಂಗೆ ಬೇರೆ ದಾರಿನೇ ಇಲ್ಲ ಇವಾಗ. ಆರ್ಯ ಸರ್ ಫೋನ್ ಅಥವಾ ಮೆಸೇಜ್ ಮಾಡೋವರೆಗೂ ನಾನು ಕಾಯಲೇಬೇಕು. ಸರಿ ರಮ್ಯ, ನಾನು ಬರ್ತೀನಿ. ಅದೇನು ತುರ್ಕೊಂಡೆ ಅಲ್ಲ, ಏನದು? ಫೋನ್. ಓ, ಸೆಕ್ಯೂರಿಟಿ ಅಂತೆಲ್ಲ ಹೇಳ್ಬಿಟ್ಟು ನೀನೇ ಫೋನ್ ಹಿಡ್ಕೊಂಡು ಓಡಾಡ್ತಿದ್ಯಾ? ಇದು ಸ್ಯಾಟಲೈಟ್ ಫೋನ್. ಆರ್ಯ ಸರ್, ಕ್ಯಾಲೆಂಡರ್ ಡಿಸೈನ್ ಬದಲಾಯಿಸಿದೆ ಅಲ್ಲ, ಅದಕ್ಕೆ. ಅರೆ, ನಿಮ್ಗೆ ಹೀಗೆ ಗೊತ್ತಾಯ್ತು ಸರ್? ನಾನೇ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ನೋಡಿದ್ರೆ ನನ್ನನ್ನು ಯಾರೋ ಓವರ್ಟೇಕ್ ಮಾಡಿಬಿಟ್ರು. ಆಕ್ಚುಲಿ ಸರ್, ನಾನ್ ಹರ್ಷ ಸರ್ ಹತ್ರ ಮಾತಾಡಕ್ಕೆ ಧೈರ್ಯ ತುಂಬಿದೆ, ನೀವು ಗೊತ್ತಾ? ನಾನಾ? ಹೌದು ಸರ್, ನೀವ್ ಹೇಳಿದ ಮಾತುಗಳನ್ನೆಲ್ಲ ನನ್ ಮನ್ಸಲ್ಲಿ ಇಟ್ಕೊಂಡು ನಾನ್ ಹರ್ಷ ಸರ್ ಹತ್ರ ಮಾತಾಡ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜ ಹೇಳ್ಬೇಕು ಅಂತಂದ್ರೆ, ನಾನ್ ನಿನಗ್ ಫೋನ್ ಮಾಡಿದ್ದು ನಿನಗೂ ಥ್ಯಾಂಕ್ಸ್ ಹೇಳೋಣ ಅಂತ. ಕನ್ಯಾರಾಶಿ, ಕನ್ಯಾ 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 ಕನ್ಯಾ, ಸಂತೃಪ್ತಿ. ಸಂತೃಪ್ತಿ ಯಾರಿಗೆ? ನನ್ಗೆ. ಯಾವ ನನ್ನ ಮಗ ಬರ್ದಿರೋದು? ನೋಡೇ, ನೀವು ನೋಡಿ ಎಂದಿದ್ದಕ್ಕೆ ನಾನು ನೋಡ್ತಾ ಇರೋದು. ನಂಬಿಕೆ ಅಲ್ದಿದ್ದ ಕೇಳ್ಕೋಬಾರ್ದು. ಹಾಳು ಅನುದ್ ನೋಡ್ತೀನಿ. ಅನುದ್ ಯಾವುದು? ಮೇಷ. ಮೇಷ ಮೇಷ ಮೇ, ಇಲ್ಲಿ ಸ್ನೇಹಿತನಿಂದ ಸಿಹಿ ಸುದ್ದಿ. ಅನು, ಫೋನ್ ಬರ್ತಾ ಇದೆ ನೋಡಮ್ಮ. ನೀಲ್ ಫೋನ್ ಮಾಡ್ತಿದ್ದಾನಪ್ಪ. ನೋಡೋದ್ ಏನ್ ಕೇಳೋ, ಸ್ನೇಹಿತನಿಂದ ಸಿಹಿ ಸುದ್ದಿ ಅಂತ ಇದೆಯಲ್ಲ. ಹಲೋ. ಯಾಕೆ ಮಾಡ್ಬೇಕು? ನನ್ನನ್ನೇ ನಾನು ಮಾರ್ಕೊಂಡ್ರು ನಾವು ಈಗಿರೋ ಸ್ಥಿತಿನಲ್ಲಿ ವಿಮಾನ ಹತ್ತಕ್ಕಾಗಲ್ಲ. ಬೇಡ ಬಿಡು, ನನ್ ಮಗಳು ಅನುನೇ ಕರ್ಕೊಂಡು ಹೋಯ್ತಾಳೆ. ಅಷ್ಟು ಮಾಡು, ನಾನು ನೆಮ್ಮದಿಯಾಗಿ ಒಂದ್ ನಾಲ್ಕು ಕಾಸು ಉಳಿಸ್ಕೊಂಡು ಈ ತರದೊಂದು ಗಿಟಾರ್ ತಗೊಂಡು ನುಡಿಸ್ತಾ ಕೂತ್ಕೊಂಡ್ಬಿಡ್ತೀನಿ. ಸಿದ್ದಣ್ಣಂಗೆ 150 ರೂಪಾಯಿ ಸಾಲ ಕೊಡ್ಬೇಕಲ್ಲ, ಅದನ್ ಫಸ್ಟ್ ತೀರ್ಸು, ಆಮೇಲೆ ಗಿಟಾರ್ ತಗೊಳ್ಳೋದು ಏರೋಪ್ಲೇನ್ ತಗೊಳ್ಳೋದು ಅಂತ ಯೋಚನೆ ಮಾಡೋಣ. ಕಳ್ಸಕ್ಕೆ ಗುಂಡಿ ತೋಡ್ತಾ ಇದೆಯಲ್ಲ, ತೋರ್ಸು, ಅದು ನಿನ್ ಫ್ರೆಂಡ್ಗೆ ಯೂಸ್ ಆಗುತ್ತೆ.
ಹಲೋ, ನನಗೀಗ ಬಂದಿದ್ದ ಕಾಲ್ ಡೀಟೇಲ್ಸು ಮತ್ತೆ ಲೊಕೇಶನ್ನು ಬೇಗ ಬೇಕು. ಬೇಗ. ಗೊತ್ತಾಗ್ತಿಲ್ವಲ್ಲ ಆರ್ಯ ಸರ್, ನಂಬರ್ ಸಹ ರೀಚ್ ಆಗ್ತಿಲ್ಲ. ಚೇಂಡೆ ಸರ್ನ ಕೇಳಿದ್ರೆ ಅವ್ರು ಏನ್ ಅನ್ಕೋತಾರೋ ಏನೋ. ಬೇಡ, ನನ್ನ ಹತ್ರ ಮಾತಾಡೋ ಸಮಯಕ್ಕೆ ಆರ್ಯ ಸರ್ ಮಾತಾಡೇ ಮಾತಾಡ್ತಾರೆ. ಅವತ್ತು ನನಗೋಸ್ಕರ ಏರ್ಪೋರ್ಟ್ ಇಂದ ಮನೆವರೆಗೂ ಬಂದಿದ್ದಾರೆ ಅಂದ್ರೆ ಈಗಲೂ ಅವರಾಗೆ ನನಗೆ ಕಾಲ್ ಮಾಡ್ತಾರೆ. ನಾನು ನನ್ನ ಮನಸ್ಸನ್ನು ನಂಬ್ತೀನಿ, ಅದಕ್ಕೂ ಹೆಚ್ಚಾಗಿ ಆರ್ಯ ಸರ್ನ ನಂಬ್ತೀನಿ. ಕೊಂಡಾಡ್ತೀನಂತೆ, ಹಂಗಾಯ್ತು ನಿನ್ ಕೆಲ್ಸ. ಇದೇನೆ ಹೊಸ ಹೊಸ ತರ ಬೈತಾ ಇದೀಯಾ? ನೀನು ಹೊಸ ಹೊಸ ತರ ಎಲ್ಲ ಮಾಡ್ತೀಯಲ್ಲಪ್ಪ, ಗಿಟಾರ್ ಇಟ್ಕೊಂಡು ಮೆಂಟ್ ಬಿಟ್ರೆ ಹೊಟ್ಟೆ ತುಂಬುತ್ತಾ? ಅಯ್ಯೋ, ಅಡ ಇಟ್ಟಿರೋ ಅಂಗಡಿ ಕೈ ಬಿಟ್ಟೋಯ್ತದೆ, ಮೊದ್ಲು ಅಂಗಡಿಗೆ ಹೋಗು. ಕೂಗಾಡ್ಬೇಡ, ಇವೆ ಹೋಗ್ತೀನಿ. ಮತ್ತೆ ಕೂಗಾಡ್ದೆ ಏನ್ ಮಾಡ್ಲಿ, ನೀನ್ ಮನೇಲಿ ಇದ್ರೆ ನನ್ ಕೆಲ್ಸನೂ ಮಾಡಕ್ಕಾಗಲ್ಲ. ಓ ಏನ್ ಇವ್ಳು ಬಹಳ ಕೆಲ್ಸ ಮಾಡ್ಬಿಡೋದು, ಮಿಕ್ಕಿರೋ ಅನ್ನಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟು ಚಿತ್ರಾನ್ನ ಮಾಡ್ಬಿಡೋದು ದೊಡ್ಡ ಕೆಲ್ಸನ? ಪೋಸ್ ಕೊಡ್ತಾಳೆ ಪೋಸ್. ಏನ್ ಸೊಪ್ಪ, ನನ್ ಒಗ್ಗರಣೆ ಬರೀ ಒಗ್ಗರಣೆ ಅಂತೀಯ? ಅಲ್ಲ, ಎಲ್ಲಾರು ಎದ್ದೋಳಕ್ಕ ಮುಂಚೆ ಎದ್ದು ಕಸ ಗುಡಿಸಿ ಬಾಗ್ಲಿಗೆ ನೀರ್ ಹಾಕಿ ರಂಗೋಲೆ ಬಿಟ್ಟು. ಸದ್ಯಕ್ಕೆ ಗಿಟಾರ್ ಕೊಟ್ಬಿಟ್ರೆ ನಾನು ತಗೊಂಡೋಗ್ತೀನಿ. ಸ್ಟ್ರೈಕರ್. ಥ್ಯಾಂಕ್ ಯು. ನಾನು ಹೊರಡದೆ. ಮತ್ತೆ ನಿಮ್ಮಿಬ್ರು ಇದು ಚಾಲೆಂಜು? ಅದು ನಾಳೆಗೆ ಮುಂದುವರಿಸ್ತೀವಿ, ಯಾಕಂದ್ರೆ ಅಂಗಡಿಲಿ ಯಜಮಾನ್ರಿಗೆ ಹೇಳ್ಬಿಟ್ಟು ಬರ್ಬೇಕಲ್ವಾ. ಹಾ ಕೇಳು, ನಾನೇನ್ ಬಾಯಿ ಮಾತು ಕೇಳಲಿಲ್ಲ, ನಾನು ಸವಾಲ್ಗೆ ರೆಡಿನೇ. ಸರಿ, ಊಟದ ಬಾಕ್ಸ್ ಕೊಡು. ಕೊಟ್ಟೆ ತಗೋ. ನೀಲ್ ಇರೋ ಪಾರ್ಟಿ ಕುಡ್ಕೊಂಡು ಹೋಗು ಅಂತೆ. ಇನ್ನೊಂದ್ ದಿವಸ ಬರ್ತೀನಿ. ಅದು ಸದ್ಯಕ್ಕೆ ಹೊರಡ್ಬೇಕು, ಬನ್ನಿ. ಬರ್ಲ? ಬಾಯ್. ಸರ್ ನೀವೇನು ವರಿ ಮಾಡ್ಕೋಬೇಡಿ ಸರ್, ನಾನು ಆಫೀಸಲ್ಲಿ ಎಲ್ಲ ನೋಡ್ಕೋತೀನಿ. ನೀವು ಆರಾಮಾಗಿ ರೆಸ್ಟ್ ಮಾಡಿ ಸರ್, ಯಾವುದೇ ಕಾರಣಕ್ಕೂ ಇಲ್ಲಿಂದ ಎಲ್ಲೂ ಹೋಗ್ಬೇಡಿ ಸರ್. ಸರ್, ಯು ಆರ್ ಇಂಪಾರ್ಟೆಂಟ್ ಟು ಆಲ್ ಆಫ್ ಅಸ್, ಪ್ಲೀಸ್ ಟೇಕ್ ಕೇರ್. ಏನ್ ಅನ್ಕೊಂಡಿದ್ದಾರೆ ನೀವು? ಯು ಥಿಂಕ್ ಐ ಆಮ್ ಸೋ ಕೇರ್ಲೆಸ್ ಅಂಡ್ ವೀಕ್? ಚಿಕ್ಕ ಮಗುಗೆ ಹೇಳುವಾಗ ಹೇಳ್ತಿರಲ್ಲ, ಇಷ್ಟು ದೊಡ್ಡ ಎಂಪೈರ್ ನೋಡ್ಕೊಳ್ಳೋ ನನಗೆ, ನನ್ನನ್ನು ನಾನು ನೋಡ್ಕೊಳಕ್ಕಾಗಲ್ವಾ? ಬನ್ನಿ ಮಿರಾಜ್. ಓಕೆ ಸರ್, ಪ್ಲೀಸ್ ಟೇಕ್ ಕೇರ್. ಮೀರಾ. ಸರ್, ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್. ಯು ಆರ್ ವೆಲ್ಕಮ್ ಸರ್. ಅವನು ನನಗೆ ಗುಣವಂತ ಅಂತ ಅನ್ಸದ್ನ, ಹೋಗು ಗುರು, ಲೈಫ್ ಎಂಜಾಯ್ ಮಾಡು ಅಂತ ಮದುವೆ ಮಾಡ್ಕೊಟ್ಬಿಡ್ತೀನಿ. ಅಂದ್ರೆ ನಿನ್ ಮಾತನರ್ಥ ಅನುಗಿವಾಗ 20 ವರ್ಷ, ಅವನಿಗೂ 20 ವರ್ಷನೇ ಆಗಿರ್ಬೇಕಾ? ಏನ್ 2020 ಈ ವರ್ಷದ ಕ್ಯಾಲೆಂಡರ್? ಅಲ್ಲ ಕಣೆ, 22 23, ಕೊನೆಗೆ 25 ವರ್ಷದ ಹುಡುಗ ಸಿಕ್ಕಿದ್ರೆ ಖಂಡಿತ ಮದುವೆ ಮಾಡ್ತೀನಿ ಕಣೆ. ಎಷ್ಟು ಸರಿಯಾಗಿ ಸುಬ್ಬ, ನೀನು ತಾಯಿ ಅಲ್ಲವಾ, ಆದಷ್ಟು ಬೇಗ ಅಂತ ಹುಡುಗನ ಸಿಗುವಾಗ ಮಾಡು ತಾಯಿ. ಪುಷ್ಪ, ಸ್ಟ್ರಾಂಗ್ ಆಗಿ ಅರ್ಧ ಕಾಫಿ ಕೊಡು. ಕಾಫಿನಾ ಟೀನಾ? ಟೆನ್ಷನ್ ಇದೆ, ಕಾಫಿ ಮಾಡು. ಸರಿ. ಒಂದ್ ವೇಳೆ ಆರ್ಯ ಸರ್ ಬೆಂಗಳೂರಲ್ಲೇ ಇದಾರೆ ಅಂತ ಆದ್ರೆ ಅವ್ರು ಯಾಕೆ ನನಗೆ ಮೆಸೇಜ್ ಆಗ್ಲಿ ಕಾಲ್ ಆಗ್ಲಿ ಮಾಡಿಲ್ಲ? ಮಾಡ್ಬೋದಿತ್ತಲ್ವಾ, ಬಿಸಿ ಇರ್ಬೇಕು ಕಣೆ. ರಮ್ಯಾ, ಒಂದ್ ಮೆಸೇಜ್ ಮಾಡ್ದಿರೋ ಅಷ್ಟ
ಅವ್ರ ಏರ್ಪೋರ್ಟ್ ಇಂದ ಮನೆಗ್ ಬರುವಾಗ ಟೈಮ್ ಇತ್ತು ತಾನೆ, ಅವಾಗ ಮಾಡ್ಬೋದಿತ್ತಲ್ವಾ? ಅದ್ ಬೇಡು, ನಾನು ಕೂಡ ಕಾಲ್ ಮಾಡಕ್ ಟ್ರೈ ಮಾಡ್ದೆ ಗೊತ್ತಾ, ಕನೆಕ್ಟ್ ಆಗ್ತಿಲ್ಲ. ರಮ್ಯಾ, ನಂಗ್ ತುಂಬಾ ಟೆನ್ಷನ್ ಆಗ್ತಿದೆ. ನೀನೆ ನಂಗೀಗ ಐಡಿಯಾ ಕೊಡ್ಬೇಕು. ಹೇಳು, ನಾನು ಆರ್ಯ ಸರ್ನ ಹೇಗ್ ಭೇಟಿ ಮಾಡೋದು? ಐಡಿಯಾ ಕೊಡೆ. ಎಲ್ಲಾನು ಕೇಳಿಸ್ಕೊಂಡು ಏನು ಕೇಳಿಸ್ತಿರೋ ತರ ಪೋಸ್ಟ್ ಕೊಡ್ತಿರೋದ್ ನೋಡು. ಬಾಪಾ ರಾಜಾ, ಆರ್ಯ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ವಾ? ಇಲ್ಲ ಸಂಪತ್, ಅವ್ರ ಬಿಸ್ನೆಸ್ ಪೇಜ್ ಒಂದಿದೆ, ಅದನ್ನ ಆಫೀಸ್ ಅಲ್ಲಿ ಒಬ್ರು ಮೇಂಟೈನ್ ಮಾಡ್ತಾರೆ. ಅದ್ ಬಿಟ್ರೆ ಆರ್ಯ ಸರ್ ಪರ್ಸನಲ್ ಅಕೌಂಟ್ ಅಂತ ಯಾವ್ದು ಇಲ್ಲ. ಏನು ಈ ಕಾಲದಲ್ಲೂ ಪರ್ಸನಲ್ ಅಕೌಂಟ್ ಇಲ್ವಾ? ಅಯ್ಯೋ, ಅವ್ರು ಈ ಕಾಲದವ್ರಲ್ಲ ಕಣೋ ಪೇದು. ಕೇಳಿಸ್ತಾ ಇದ್ದಾನೆ, ತಾಳ್ಮೆ ಕಳ್ಕೊಬೇಡ. ಚೇಂಡಿ, ನಾನು ಈ ತರ ಒಂದೇ ಜಾಗದಲ್ಲಿ ಇರಬೇಕು ಅನ್ನೋದು ಸಹ ಅವನ ಸಂಚಿನ ಒಂದು ಭಾಗ ಆಗಿರ್ಬೋದು. ಯಾರಿಗೆ ಗೊತ್ತು? ಇಪ್ಪತ್ತು ವರ್ಷಗಳ ಹಿಂದಿನ ಜಲಂಧರ್ ನನಗೆ ನೆನಪಿದ್ದಾನೆ. ಇದು ಹೆಚ್ಚಿಗೆ ದಿನ ಇರಲ್ಲ, ಆದಷ್ಟು ಬೇಗ ಮುಗಿಯುತ್ತೆ. ಆದಷ್ಟು ಬೇಗ ಆದ್ರೆ ಒಳ್ಳೇದು. ಝಂಡೆ ಮೋಡ ಮುಚ್ಚಿದೆ, ಸೂರ್ಯನ್ನ ಮುಟ್ಟಬಹುದು ಅಂತ ಅನ್ಕೊಂಡ್ರೆ ಅವನಂತ ಮುಟ್ಟಾಳ ಇನ್ನೊಬ್ಬ ಇಲ್ಲ. ಯಾರ್ಯ? ಸೂರ್ಯ ಹತ್ರ ಬಂದ್ರೆ ಸುಟ್ಟು ಹೋಗ್ತಾನೆ. ಬೆಳಿಗ್ಗೆ ಹೊತ್ತು ಪಾರ್ಕ್ಗಳಲ್ಲಿ ವಯಸ್ಸಾಗಿರೋ ಹೆಂಗಸರು ಗಂಡಸರು ಎಲ್ಲ ನಗು ಬರ್ದೇ ಹೋದ್ರು ಅಂತ ನಗ್ತಿರ್ತಾರಲ್ಲ, ಹಂಗ ನಗ್ತಿದ್ದೀರಾ? ಅಂಕಲ್, ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸಬ್ಜೆಕ್ಟ್ ಬಗ್ಗೆ ನಾ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ಹಾಲು ತಂದ್ಬಿಡ್ತೀನಿ ನಾನು ಹೋಗಿ. ಅಂತೂ ನಿನ್ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಯ್ತು. ಕಂಗ್ರಾಟ್ಸ್ ಸೆನಿಯೋರಿಟಾ, ಕಹಾನಿ ಅಭಿ ಶುರು. ಯಾರೇ ಬಂದ್ರು ಅದೇ ಪ್ರೊಸೀಜರ್. ಸೊ ಹೇ, ಇಟ್ಸ್ ಓಕೆ, ಅವರು ಅವ್ರ ಡ್ಯೂಟಿ ಮಾಡಿದ್ದಾರೆ ಅಷ್ಟೇ. ಅಂಡ್ ಹೌ ಆರ್ ಯು? ಐ ಆಮ್ ಗ್ರೇಟ್. ಆಮೇಲೆ ನಮ್ಮ ಆಫೀಸ್ ಅಲ್ಲೇ ಕೆಲಸ ಮಾಡ್ತಿದ್ರು, ಕೈಗೆ ಸಿಗಲ್ಲ ಅಲ್ಲ ನೀನು. ಆರ್ಯ ಸರ್ ಕೈ ಕಳ್ಗೆ ಕೆಲಸ ಮಾಡೋರು ಹೇಗಿರ್ತಾರ ಅಂತ ನಿನಗೆ ಗೊತ್ತಲ್ವಾ? ಯಾ, ದಟ್ಸ್ ಟ್ರೂ. ಅಂಡ್ ವಾವ್, ಬ್ಯೂಟಿಫುಲ್ ಹೌಸ್, ನಿನಗೆ ಹೇಳಿ ಮಾಡಿಸಲಾಗಿದೆ. ಯಾ, ಮನೆ ನೋಡ್ತೀಯಾ, ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ. ಐ ಆಮ್ ಡ್ಯಾಮ್ ಶೋರ್ ಯು ವಿಲ್ ಲವ್ ಇಟ್. ಐ ವಿಲ್ ಬಿ ರಿಯಲಿ ಹ್ಯಾಪಿ. ಪ್ಲೀಸ್ ಕಮ್. ಶೋರ್. ಮನೆ ತೋರಿಸ್ಲಕ್ಕೆ ಸಹಾಯ ಮಾಡ್ಲೇನ? ಇಲ್ಲ ಬೇಡ, ನಾನೇ ತೋರಿಸ್ತೀನಿ. ಅವ್ರು ಇವಾಗ ಲಂಡನ್ ಅಲ್ಲಿ ಅಲ್ವಾ ಇರೋದು? ಇದ್ರೂ ಇರ್ಬೋದು. ವಾಟ್ ಯು ಮೀನ್? ಕಮ್ ಆನ್ ಮಾನ್ಸಿ, ಹೀಸ್ ಅ ಬಿಸ್ನೆಸ್ ಮ್ಯಾನ್, ಬಿಸಿ ಇರ್ತಾರೆ. ಲಂಡನ್ ಹೋಗಿದ್ದಾರೆ ಅಂದ್ರೆ ಅಲ್ಲೇ ಇರಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಮಾನ್ಸಿ, ಟೆಲ್ ಮಿ ಒನ್ ಥಿಂಗ್, ಈ ದೊಡ್ಡ ದೊಡ್ಡ ಮನೆಯಲ್ಲಿ ದೊಡ್ಡ ದೊಡ್ಡ ಸೀಕ್ರೆಟ್ಗಳು ಇರುತ್ತೆ ಅಂತೆ. ಇಸ್ ದಟ್ ಟ್ರೂ? ನಿನಗೆ ಈ ಮನೆಯಲ್ಲಿ ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಬ್ರೋ ಇನ್ ಲಾ ನಿಜವಾಗ್ಲೂ ಲಂಡನ್ಗೆ ಹೋಗಿದ್ದಾರಾ? ನೀಲ್ ಹೇಳ್ತಿರೋದ್ ನೋಡಿದ್ರೆ, ನೀಲ್ ನಿಮ್ಮ ಮನೆಯೆಲ್ಲ ನೋಡ್ತಿರೋ, ಐ ವಿಲ್ ಗೆಟ್ ಯು ಸಮಥಿಂಗ್ ಟು ಡ್ರಿಂಕ್. ಓಕೆ ಗೋಪಿ. ನೀಲ್ ಜ್ಯೂಸ್. ಹೇ ಮಾನ್ಸಿ, ಇಟ್ಸ್ ಓಕೆ, ಆಫೀಸಲ್ಲಿ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡಬೇಕು, ಪರವಾಗಿಲ್ಲ. ಬಟ್ ಇಷ್ಟು ಬೇಗ?
ಮೇಲೂ ಯಾಕೆ ವೇಟ್ ಮಾಡ್ತಿದ್ಯಾ? ಕೇಮಣ್ಣ ನಿಂತ್ಕೋ. ನೀನ್ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಯಾರನ್ನ? ಗುದ್ಬಿಡ್ತೀನಿ. ಅನು ನಗೋದಲ್ಲ, ಈ ತರ ಭಯ ಪಟ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಆರ್ಯ ಸರ್ಗೆ ಫೇಸ್ಬುಕ್ ಅಲ್ಲೇ ಕಾಲ್ ಮಾಡು, ಹೇಗಿದ್ರು ನೋಟಿಫಿಕೇಶನ್ ಹೋಗುತ್ತಲ್ವಾ, ಆಮೇಲೆ ಅವರೇ ಕಾಲ್ ಮಾಡ್ತಾರೆ. ಹಾಗಂತ್ಯ. ಪರವಾಗಿಲ್ಲ, ಹೇಳನು ಹೇಗಿದ್ಯಾ? ಇಲ್ಲ ಸರ್, ಎಲ್ಲ ಓಕೆ ಇಲ್ಲ. ನಿಮ್ ಹತ್ರ ಮಾತಾಡಕ್ಕೂ ಆಗದೆ, ಫೋನು ಮೆಸೇಜು ಇಲ್ಲದೆ ನೀವ್ ಯಾವಾಗ ಸಿಗ್ತಿರೋ ಅಂತ ಕಾಯ್ತಾ ಕೂತಿದೀನಿ ಗೊತ್ತಾ? ಎಲ್ರು ಮುಂದೆ ನಾನು ಆರಾಮಾಗಿದ್ದೀನಿ ಅನ್ನೋ ತರ ನಟಿಸ್ತಿದ್ದೀನಿ ಅಷ್ಟೇ, ಆದ್ರೆ ನಿಮ್ಮನ್ನ ನೋಡ್ದೆ ತುಂಬಾ ದಿವಸ ಆಯ್ತು ಸರ್. ಅನು ಅಪ್ಪ ಬರ್ತಿದ್ದಾರೆ. ಕಾರ್ಪೊರೇಟ್ ಲಾ ಬಗ್ಗೆ ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಕಾಲ್ ಮಾಡಿದೆ. ಒಳ್ಳೆ ಹುಡುಗ, ಅವತ್ತು ಮನೇಲಿ ಉಪ್ಪಿಲ್ಲ ಅಂದ ತಕ್ಷಣ ಆಚೆಯಿಂದನೇ ಊಟ ಆರ್ಡರ್ ಮಾಡ್ಬಿಟ್ಟ. ಮೀರಾ ಮೇಡಮ್ ಅವತ್ತೇ ಹೇಳಿದ್ರಲ್ಲ, ಆಫೀಸಲ್ಲಿ ಇವರಿಬ್ಬರನ್ನು ಕಂಡ್ರೆ ಎಲ್ರಿಗೂ ತುಂಬಾ ಇಷ್ಟ ಅಂತ. ಆಫೀಸಲ್ಲೇನೆ ಎಲ್ರಿಗೂ ಇವ್ರ ಇಷ್ಟ ಸರಿ, ನೀನ್ ಹೇಳ್ತಿರೋದ್ ನೋಡಿದ್ರೆ ಅವನ್ ಕಂಡ್ರೆ ಇವಳ್ಗೆ, ಇವನ್ ಕಂಡ್ರೆ ಅವಳ್ಗೆ ಇಷ್ಟ ಅನ್ನಂಗ್ ಹೇಳ್ತಿದ್ದೀರಾ? ಅನುನೇ ಹೇಳ್ಬೇಕಪ್ಪ. ಇಲ್ಲಿ ಎಕ್ಸಾಮ್ ಅಲ್ಲ ಆಗೋಗ್ಲಿ, ಆಮೇಲೆ ಕೇಳ. ಏನೋ ಅಪ್ಪ, ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ಅರ್ಥ ಬರ್ತಾ ಎಲ್ಲ ಅರ್ಥ ಆಗತ್ತೆ. ಒಳಗೆ ಸ್ವಲ್ಪ ಅಡಿಗೆ ಕೆಲಸ ನೋಡು. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ದೇನ್, ಸಿ ಯು. ನಾವೇನಾದ್ರೂ ಫೀಸ್ ಕಟ್ಟದ್ ಲೇಟ್ ಆದ್ರೆ ಸುಮ್ನೆ ಇದ್ಬಿಡ್ತಾರ ಅವರು? ಕರೆಕ್ಟ್ ಟೈಮ್ಗೆ ಕಟ್ಟಿಸ್ಕೊತಾರ ತಾನೆ? ಅವ್ರಿಗೇನು ಕಾಲೇಜಿಂದ ಸಂಬಳ ಕೊಡೋದಿಲ್ವಾ? ಸ್ವಲ್ಪ ಬುದ್ಧಿ ಬೇಡವಾ ಅವ್ರಿಗೆ? ಆಂಟಿ, ಮೇಸ್ಟ್ರ್ ಅಲ್ಲ, ಟೀಮ್ ಲೀಡರ್ ಹತ್ರ ನೋಟ್ಸ್ ತರೋಕ್ ಹೋಗ್ತಿದೀವಿ. ರಮ್ಯಾ ಒಂದ್ ನಿಮಿಷ ಇರು, ನಾನು ಬಂದ್ಬಿಟ್ಟೆ. ಅಂಕಲ್ ನೀವ್ ಯಾಕೆ? ನಾವ್ ನೋಟ್ಸ್ ತಗೊಂಡ್ ನೀಲ್ ಹತ್ರ ಹೋಗ್ತಿವಿ. ನೀಲ್ ಹತ್ರನಾ? ಹಾ ಅಂಕಲ್, ಕಾರ್ಪೊರೇಟ್ ಲ ಸಿಕ್ಕಾಪಟ್ಟೆ ಡೌಟ್ ಇದೆ ಅಂತ ಹೇಳಿದ್ನಲ್ಲ, ನೀನ್ ಹತ್ರ ನೋಟ್ಸ್ ತಗೊಂಡೋದ್ರೆ ಅವ್ರು ಡೌಟ್ ಕ್ಲಿಯರ್ ಮಾಡ್ತಾರೆ. ಅನು ಹಂಗೆ ಎದುರಿಸ್ತೀಯಲ್ಲ, ಇವಾಗ ಏನು ನೀನ್ ಆರ್ಯ ಸರ್ನ ಮೀಟ್ ಮಾಡ್ಬೇಕಾ ಬೇಡ್ವಾ? ಬೇಕು. ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತಾರೆ, ಪ್ರೀತಿ ವಿಷಯದಲ್ಲಿ ಒಂದೆರಡು ಗಲೋ ಮಾಡಲ್ವಾ? ಗಣಪಂಗ್ ಅರ್ಥ ಆಗುತ್ತೆ ಬಿಡು, ನೀನೇನ್ ತಲೆ ಕೆಡ್ಸ್ಕೋಬೇಡ. ಮಗುಗೆ ಎಕ್ಸಾಮ್ ವಿಷಯ ಹೇಳಿದ ತಕ್ಷಣ ತುಂಬಾ ಭಯ ಆಗಿರೋ ಹಾಗಿದೆ. ಏನಿಲ್ಲ, ನಂಗ್ ಗೊತ್ತಾಯ್ತು. ಲೈಟ್ ಆಗಿ ಕಣೆ, ನಮ್ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಬಾ. ಬಂದೆ, ಆದ್ರೆ ಅವ್ರು ಆಲ್ರೆಡಿ ಕಾಲೇಜ್ಗೆ ಹೊರಟ್ಬಿಟ್ಟಿದ್ದಾರೆ. ನಿನ್ಗೆ ಗೊತ್ತಾಯ್ತು? ಅವಳೆ ಮೆಸೇಜ್ ಮಾಡಿದ್ಲು. ಓಕೆ ಓಕೆ. ಅವಳನ್ನ ನಂಬ್ಕೊಂಡ್ರೆ ಹಿಂಗೆ ಕಣಪ್ಪ, ಚೆನ್ನಾಗಿ ಕಾಯಿಸ್ತಾಳೆ. ಅವಳಿಂದ ನಿನ್ಗೂ ಟೈಮ್ ವೇಸ್ಟು. ಅಯ್ಯೋ ಪರವಾಗಿಲ್ಲ ಆಂಟಿ, ಒಂದ್ ನಿಮಿಷ ಇರು. ನೀ ಯಾವಾಗ್ಲೂ ಇನ್ನೊಂದ್ಸರಿ ಬಂದಾಗ ತಿಂತೀನಿ, ಇನ್ನೊಂದ್ಸರಿ ಬಂದಾಗ ತಿಂತೀನಿ ಅಂತ ತಪ್ಪಿಸ್ಕೊಂಡು ಹೋಗ್ತಿದೆ. ಇವತ್ತು ಪಲಾವ್ ಮಾಡಿದ್ದೀನಿ, ಸ್ವಲ್ಪನಾದ್ರೂ ತಿನ್ಲೇಬೇಕು. ತಗೋ. ಥ್ಯಾಂಕ್ ಯು.
ನೀನೇನೆ ಬೆನ್ನತ್ತಿದ್ ಬೇತಾಡತ್ತಾರ? ಯಾವಾಗ್ಲೂ ಹಿಂದೆನೆ ನಿಂತಿರ್ತೀಯ. ನೀನೇನ್ ಸುಬ್ಬು, ಯಾರ ಮಾತಾಡಿದ್ರೆ ಬಗ್ ಬಗ್ ನೋಡೋ ಬುದ್ಧಿ ಯಾವಾಗಿಂದ ಕಲ್ತ್ಕೊಂಡೆ? ಈಗ ನೀಲು ಅನೂಪ್ ಫೋನ್ ಮಾಡಕ್ ಹೋಗಿದ್ದಾರೆ, ಗೊತ್ತಾ? ಗೊತ್ತು. ನೀನ್ ಯಾಕೆ ಹಿಂಗ್ ಬಗ್ ಬಗ್ ನೋಡ್ತಿದ್ಯಾ? ಸರಿ ಇರಲ್ಲ, ಸುಮ್ನೆ ಬಾ. ಸುಬ್ಬು, ಈ ಟಿವಿ ಕತೆ ಅಷ್ಟೇನಾ? ನಾನ್ ಯಾವಾಗ್ಲೂ ಅಂಗಡಿಗೆ ಹೊರಟು ನಿಂತಾಗ್ಲಿ ಕಣೆ, ಇದೆಲ್ಲ ನಿನ್ ನೆನ್ಪಾಗೋದು. ಭಯ ಅಂತ ಹೇಳು, ನಾನೇನಾರು ಅಂಗಡಿಗೆ ಹೋಗ್ಬಿಟ್ರೆ ಮನೆ ಕೆಲ್ಸ ಎಲ್ಲ ನೀನೇ ಮಾಡ್ಬೇಕಲ್ಲ. ಅದಕ್ಕೆ ನೀಲು, ನಿಮ್ ದೋಸ್ತಿಗೆ ಭಯ ಕಣಪ್ಪ. ಏನಾಂಟಿ ನೀವು ಹೀಗೆ ಹೇಳ್ಬಿಟ್ರಿ ದೋಸ್ತ್, ನಿಜನಾ? ಅವ್ರು ಹೇಳ್ತಿರೋ ಹಾಗೆ ನಿಮ್ಗೆ ಭಯನಾ? ಭಯನಾ ನನ್ಗ? ಹಿಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡುತ್ತಂತೆ. ನಾನು ಟ್ರೈ ಮಾಡೇ ಬಿಡ್ತೀನಿ. ಮಂಗನು ಮಾಡುತ್ತೆ, ಆದ್ರೆ ನೀನ್ ಮಾಡಕ್ಕಾಗಲ್ಲ. ಅದೇ ವಿಶೇಷ ಚಾಲೆಂಜ. ಅಯ್ಯೋ ಚಾಲೆಂಜ್ ಅವತ್ತೇ ಹೇಳಲಿಲ್ವಾ? ಇನ್ಯಾಕ್ ತಡ ದೋಸ್ತ್, ಅಡುಗೆ ಮನೆ ಚಾಲೆಂಜ್ ಆಕ್ಸೆಪ್ಟ್ ಮಾಡಿ, ಪ್ರೂವ್ ಮಾಡಿ, ಸಿಂಪಲ್ ಅಷ್ಟೇ. ಹೋಗಿ ಯಜಮಾನಿಗೆ ಫೋನ್ ಮಾಡಿ ಹೇಳಿರ್ತೀನಿ. ಮಾಡು ಮಾಡು. ಸುಬ್ಬು, ನಿನ್ನ ಅವಸ್ಥೆ ನಾನು ನೆನ್ಸ್ಕೊತಾ ಇದ್ರೆ ಪಾಪ ಅನ್ಸುತ್ತೆ. ಆಲ್ ದ ಬೆಸ್ಟ್. ತಾಯಿ ಅಲ್ಲವ ಪಡವ. ಸುಬ್ಬು, ಆಶೀರ್ವಾದ ಮಾಡು. ವರ್ಲ್ಡ್ ವರ್ಲ್ಡ್. ನೀಲ್ ಬರ್ತೀನಿ. ಸುಬ್ಬು, ಗಿಟಾರು ಪಟಾರು ಅಂತ ಅಡುಗೆ ಮಾಡೋದು ಮರ್ತ್ಬಿಟ್ಟೆ. ಮಾಡು ಬೇಗ ಬೇಗ. ಮಾಮಿನ್ ಲಾ, ಬ್ರೋ ಇನ್ ಲಾ ಲಂಡನ್ ಅಲ್ಲಿ ಇದ್ದಾರೆ ಅಂತ ಏನ್ ಗ್ಯಾರಂಟಿ? ಮನ್ಸಿ, ಏನ್ ನಿನ್ ಮಾತಿನ ಅರ್ಥ? ಟೆನ್ಷನ್ ಮಾಡ್ಕೋಬಿಡಿ ಮಾಮಿನ್ ಲಾ, ಇನ್ಫಾರ್ಮೇಶನ್ ಸಿಕ್ತು, ಹೇಳಿದೆ ಅಷ್ಟೆ. ಅಂದ್ರೆ ಆರ್ಯ ಲಂಡನ್ ಅಲ್ಲಿ ಇಲ್ಲ ಅಂತಿದ್ಯಾ? ಆರ್ಯ ಯಾವತ್ತೂ ಸುಳ್ಳು ಹೇಳಲ್ಲ. ಆದ್ರೆ ಪರಿಸ್ಥಿತಿ ಯಾವತ್ತು ಒಂದೇ ತರ ಇರಲ್ಲ ಅಲ್ವಾ? ಎಲ್ಲ ಓಕೆನಮ್ಮ, ಅವನು ನನ್ನ ಜೀವದ ಗೆಳೆಯ, ಅವನಿಗೇನು ಆಗ್ಬಾರ್ದು ಅಂತ ನನ್ನ ಟೆನ್ಷನ್. ಎಲ್ಲಿ ಅವ? ಫೋನೆಲ್ಲ ಹೇಳದ್ ಬೇಡ, ನಾ ಮನೆಗೆ ಬರ್ತೀನಿ. ನನ್ನಿಂದ ಏನ್ ಮುಚ್ಚಿಡ್ತಿದ್ಯಾ? ಆರ್ಯನ್ಗೆ ಏನಾಯ್ತು? ಅಮ್ಮ, ಈ ಚೇಂಡೆ ಕೊನೆ ಉಸಿರಿರೋವರೆಗೂ ಆರ್ಯನ್ಗೇನೂ ಆಗೋದಿಲ್ಲ ಅಮ್ಮ. ನಾನು ಮನೆಗೆ ಬರ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಅಮ್ಮ, ಅನುಮಾನಾಸ್ಪದವಾಗಿ ಯಾರಾದರೂ ಮನೆ ಹತ್ರ ಬಂದಿದ್ರ? ಹಾಗೇನಿಲ್ಲ ಕೇಶವ, ಹಾಗೇನಾದ್ರೂ ಆದ್ರೆ ನಾನ್ ನಿನಗೆ ತಕ್ಷಣ ತಿಳಿಸ್ತೀನಿ. ಸರಿ, ನಾ ಬರ್ತೀನಿ. ಜಲಂಧರ್ ಜೈಲಿಂದ ಹೊರಗೆ ಬಂದ್ಬಿಟ್ನ. ನೀನು ಎಲ್ಲೇ ಇದ್ರು ಇಮ್ಮಿಡಿಯೇಟ್ ಆಗಿ ಓಡ್ ಬಂದು ನನ್ನನ್ನು ಕಾಂಟ್ಯಾಕ್ಟ್ ಮಾಡು. ಇಮ್ಮಿಡಿಯೇಟ್ ಆಗ ಅಲ್ಲ, ನಾನು ಇಲ್ಲಿ. ನೀನು ಎಲ್ಲಾದರೂ ಇರು. ಇಮ್ಮಿಡಿಯೇಟ್ ಆಗಿ ಎಲ್ಲ ಕೆಲಸನೂ ಡ್ರಾಪ್ ಮಾಡಿ ನಾನು ಕಳಿಸೋ ಲೊಕೇಶನ್ಗೆ ಬಾ. ಬಾಂಡ್ ಬೇಗ. Are you done? ಇಲ್ಲ, ಇಲ್ಲೊಬ್ರು ಬರ್ತಾರೆ. ಎಷ್ಟೊತ್ತಾದ್ರೂ ಆರ್ಯ ಸರೇ ಬಂದಿಲ್ವಲ್ಲ. ಕಾದು ಕಾದು ನಿನ್ನಲ್ಲೇ ಮೊಗ್ಗರಳುತ್ತೇನು.
ಮಾತ್ ಕೊಟ್ಟಿದ್ದಾರೆ ಅಂದ್ಮೇಲೆ ಸರ್ ಬಂದೇ ಬರ್ತಾರೆ. ಹೋಗಿದ್ದೆ. ಒಬ್ನೇ ಹೋಗಿದ್ಯಾ? ಎಸ್ ಆಫ್ ಕೋರ್ಸ್. ಅನೂನ್ ಕೇಳ್ದೆ, ಬಟ್ ಬರಲ್ಲ ಅನ್ಲು, ಅದಕ್ಕೆ ಒಬ್ನೇ ಹೋದೆ. ಸರ್, ನೀವು ಇಷ್ಟೆಲ್ಲ ಯಾಕೆ ಕೇಳ್ತಾ ಇದ್ದೀರಂತ ಕೇಳಬಹುದಾ? ಪರವಾಗಿಲ್ಲ ಬಿಡಿ, ಹೇಗಿದ್ರು ನೀವು ಬಾಂಡ್, ನಿಮ್ ಕೆಲ್ಸಾನೇ ಅದು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹ್ಯಾವ್ ಎ ನೈಸ್ ಡೇ ಸರ್. ತಪ್ಪಾಗಿದೆ ಅಂತ ಅನಿಸ್ತಿದೆ, ಅದಕ್ಕೆ ಸಾರಿ ಕೇಳ್ತಿದ್ದೀನಿ. ಈಗ ನಾನ್ ಯಾಕೆ ಅಂತ ಕೇಳಿದ್ರೆ ಗೊತ್ತಿಲ್ಲ, ಹೇಳ್ಬೇಕು ಅನಿಸ್ತು ಅದಕ್ಕೆ ಹೇಳ್ದೆ ಅಂತ ನನ್ ಡೈಲಾಗ್ನೆ ಕಾಪಿ ಹೊಡಿತೀರಾ ಅಲ್ವಾ? ಇಲ್ಲ, ನಾನ್ ಥ್ಯಾಂಕ್ಸ್ ಯಾಕೆ ಹೇಳ್ದೆ ಅಂತ ನನಗೆ ಗೊತ್ತು. ನಾನ್ ಯಾಕೆ ಅಂತ ಕೇಳಲ್ಲ. ಈಗ ನಾವು ಹೀಗೆ ನಿಂತ್ಕೊಂಡು ಮಾತಾಡ್ತಾ ಇರ್ತೀವ ಅಥವಾ ಕೂತ್ಕೋತೀವ? ಅಯ್ಯೋ, ನೀವು ಬಂದಿದ್ ಖುಷಿಗೆ ನಾವು ಕೂತ್ಕೊಳ್ಳೋದೆ ಮರ್ತ ಹೋಗಿದೀವಿ. ನೀನು ನನ್ನ ಮಿಸ್ ಮಾಡ್ಕೊಳ್ಳಿಲ್ವ? ಹಾಗೇನಿಲ್ಲಪ್ಪ. ಹೌದಾ? ಹೌದು, ನೀವ್ ನನ್ನ ನೋಡ್ಬೇಕು ಅಂತ ನಿಮ್ ಮನ್ಸಲ್ಲಿ ಅನ್ಕೊಂಡ್ರಲ್ವಾ, ಅದಕ್ಕೆ ನಾನ್ ನಿಮ್ ಮನೇಲಿ ಬರ ಕೇಳ್ದೆ ಅಷ್ಟೇ. ನನ್ ಮನಸ್ಸಲ್ಲಿ ಇರೋದೆಲ್ಲ ನಿನಗೆ ಗೊತ್ತಾಗತ್ತ? ಹೌದು, ಅವತ್ತು ರೂಮ್ ಸದ್ಯ ಆರ್ಯ ಸರ್ ಹತ್ರ ಬಾಯ್ ಬಿಟ್ಬಿಡ್ತಿದ್ದೆ. ಏನು? ನೀನ್ ಹಿಂಗ್ ಹೇಳ್ದಾಗೆಲ್ಲ ನನ್ ಹೊಟ್ಟೆ ಕರ್ಲೆಲ್ಲ ಕ್ಯೂಸ್ದಂಗ ಆಯ್ತದೆ. ನಾನ್ ಏನ್ ಮಾಡ್ಲಿ? ಅಮ್ಮನ್ನ ಬೇಡ್ಕೋ, ಅವಳ ಕಾಪಾಡ್ತಾಳ. ನಾನೇನು ಮಾಡೇ ಇಲ್ವಲ್ಲ ಜಂಡೆ, ಈಗಿನ್ನೂ ಪಕ್ಷಿ ನೋಟ ಬೀರ್ತಾ ಇದ್ದೀನಿ, ಎಲ್ಲದನ್ನು ಮೇಲಿಂದ ಗಮನಿಸ್ತಾ ಇದ್ದೀನಿ. ಹದ್ದು ರಣಹದ್ದಿನ ಥರ. ಆ ನಿನ್ನ ಫ್ರೆಂಡು ಯಾವಾಗಿಂದ ಈ ಪುಟ್ ಹುಡುಗಿಯರ ಸಹವಾಸಕ್ಕೆ ಬಿದ್ದ ಅಂತ? ಹಲೋ ಹಲೋ, ಯಾಕೆ ಜಂಡೆ ಸೈಲೆಂಟ್ ಆಗೋದೆ? ಇದೆಲ್ಲ ನಿನಗ್ ಗೊತ್ತಿಲ್ವಾ? ಸರಿ ಬಿಡು, ಇವಾಗಿಂದ ಈ ನಿನ್ನ ಕೆಲಸನೆಲ್ಲ ನಾನೇ ಮಾಡ್ತೀನಿ. ಇವಾಗೊಂದು ಫೋಟೋ ಕಳಿಸ್ತೀನಿ, ಅದನ್ನ